ದೇಶಾದ್ಯಂತ 75ನೇ ಸ್ವಾತಂತ್ರ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ ಅದೇ ರೀತಿ ಎಂಎಸ್ ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಲ್ಲೂ ಕೂಡ ಅದ್ಧೂರಿಯಾಗಿ ಸ್ವಾತಂತ್ರ ಅಮೃತೋತ್ಸವವನ್ನ ಆಚರಿಸಲಾಗಿದೆ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಎಂಎಸ್ ರಾಮಯ್ಯ ಗ್ರೂಪ್ಸ್ ಚೇರ್ಮನ್ ಆಗಿರುವ ಎಂಆರ್ ಸೀತಾರಾಮನ್ ಭಾಗಿಯಾಗಿ ಧ್ವಜಾರೋಹಣ ಮಾಡುವ ಮೂಲಕ ವಿದ್ಯಾರ್ಥಿಗಳ ಪಥ ಸಂಚಲನಕ್ಕೆ ಚಾಲನೆ ನೀಡಿದ್ರು ಬಳಿಕ ಸ್ವಾತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವ ಇತಿಹಾಸ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಇಡೀ ದೇಶದಲ್ಲಿ ಇವತ್ತು 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಭಾರತೀಯರು ಬಹಳ ವಿಜೃಂಭಣೆಯಿಂದ ಈ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಎಲ್ಲ ದೇಶದ ಎಲ್ಲ ಪ್ರಜೆಗಳು 75 ವರ್ಷದ ನಂತರ ಈ ನಮ್ಮ ರಾಷ್ಟ್ರದ ಐಕ್ಯತೆ ಭದ್ರತೆ ಸಮಾನತೆ ಮತ್ತು ಶಾಂತಿಗೆ ಎಲ್ಲರೂ ಸಹ ಒಂದು ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಶಾಂತಿ ನೆಲೆಸಿ ಅಭಿವೃದ್ಧಿಯನ್ನು ಮಾಡುವ ಕಡೆ ಪುನರ್ ಉಚ್ಚಾರ ಇವತ್ತು ಮಾಡಿ ನಾವೆಲ್ಲರೂ ಇವತ್ತು ನಮ್ಮ ರಾಷ್ಟ್ರವನ್ನು ಬಹಳ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವ ಸಂಕಲ್ಪವನ್ನು 47 ರಲ್ಲಿ ಮಾಡಿರೋ ಸಂಕಲ್ಪ ಇವತ್ತು ಪುನಃ ಈ ಸಂಕಲ್ಪವನ್ನು ಮಾಡು ನಮ್ಮ ದೇಶದ ಎಲ್ಲ ಜನರಿಗೆ ವಿಶೇಷವಾಗಿ ನಮ್ಮ ರಾಜ್ಯದ ಎಲ್ಲ ಜನರಿಗೆ ಈ ಅಮೃತೋತ್ಸವದ ಶುಭಾಶಯಗಳನ್ನು ನೀಡ್ತಾ ಇದ್ದೀನಿ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ